वेलकम टू अम्मू फैमिली चानल नानिवत्तु कैरमल रवा पुडिंग माड़ता इदीनी इदु तुम्बा चेन्नागिरुत्ते नोडि एष्टु ज्यूसी आगि काणिस्ता इदे इदु तुम्बाने टेस्टी आगिरुत्ते इदु नीवु ओंदसल ट्रई माडि इदु एल्लरिगू इष्टवागुवंत रेसिपी ನೋಡಿ ನಾನು ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ನೋಡ್ತಾ ಇರಬಹುದು ಇದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಇದು ಬಾಯಲ್ಲಿ ಇಟ್ರೇನೇ ಕರಗಿ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಬನ್ನಿ ಹಾಗಾದ್ರೆ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಹಾಲು ತುಪ್ಪ ಮೊಟ್ಟೆ ರವೆ ಸಕ್ಕರೆ ಮತ್ತು ವೆನಿಲಾ ಎಸೆನ್ಸ್ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಪ್ಯಾನಿಗೆ 5-6 ಸ್ಪೂನ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಮುಳುಗುವಷ್ಟು ನೀರು ಹಾಕೊಳ್ತಾ ಇದ್ದೀನಿ ಇದನ್ನ ಈಗ ಕುದಿಯೋದಕ್ಕೆ ಬಿಡೋಣ ನೋಡಿ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಕುದಿತಾ ಕುದಿತಾ ಜೇನುತುಪ್ಪದ ಕಲರಿಗೆ ಟರ್ನ್ ಆಗುತ್ತೆ ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು ನೋಡಿ ಹೇಗೆ ಕಲರ್ ಚೇಂಜ್ ಆಯಿತು ಅಂತ ಈಗ ಕ್ಯಾರಮಲ್ ರೆಡಿ ಆಯಿತು ಈಗ ಸ್ಟವ್ ಆಫ್ ಮಾಡ್ಕೊಂಡು ಬಿಡೋಣ ಆಫ್ ಮಾಡ್ಕೊಂಡಿದ್ದಂಗೆ ನಾವು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕು ಇದನ್ನ ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಈಗ 1/2 ಲೀಟರ್ ಹಾಲನ್ನ ಕುದಿಯೋದಕ್ಕೆ ಇಡೋಣ ಹಾಲು ಕುದಿತಿದ್ದಂಗೇನೆ ಅದಕ್ಕೆ 1/2 ಕಪ್ ಸಕ್ಕರೆ ಹಾಕೊಳ್ತಾ ಇದೀನಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ 1 ಸ್ಪೂನ್ ತುಪ್ಪ ಹಾಕೊಳ್ತಾ ಇದೀನಿ ಇದನ್ನ ಹೀಗೆ ಕೈ ಆಡಿಸ್ತಾ ಇರಬೇಕು ಈಗ ನಾನು ಚಿರೋಟಿ ರವನ ಹಾಕೊಳ್ತಾ ಇದ್ದೀನಿ ನಾವು ಎಷ್ಟು ಸಕ್ಕರೆ ತಗೊಂಡಿದೀವೋ ಅಷ್ಟೇ ರವ ತಗೋಬೇಕಾಗುತ್ತೆ ಇದನ್ನ ಚೆನ್ನಾಗಿ ಕೈ ಆಡಿಸಬೇಕು ಇದು ರೆಡಿ ಆಗಿದೆ ಆಫ್ ಮಾಡ್ಕೋಬಿಡೋಣ ನಾನಿಲ್ಲಿ 2 ಎಗ್ ತಗೊಂಡಿದ್ದೀನಿ ನೀವು ಬೇಕಾದರೆ 3 ತಗೋಬಹುದು ಇದಕ್ಕೆ 1/2 ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕೋಬೇಕು
ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಈ ಕಡೆ ರವಾ ಮಿಕ್ಸ್ಚರ್ ತಣ್ಣಗಾಗಿದೆ ಅದಕ್ಕೆ ಎಗ್ಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನ ಕ್ಯಾರಮಲ್ ಹಾಕೊಂಡಿರೋ ಪಾತ್ರೆಗೆ ಹಾಕೋಬೇಕು ಈಗ ಒಂದು ಕಡಾಯಿಗೆ ನೀರು ಹಾಕಿ ಅದರೊಳಗೆ ಸ್ಟ್ಯಾಂಡ್ ಇಟ್ಟು ಅದರ ಮೇಲೆ ನಾವು ಮಾಡಿ ಇಟ್ಕೊಂಡಿರೋ ಮಿಕ್ಸ್ಚರ್ನ ಇಡಬೇಕು ಈ ಮಿಕ್ಸ್ಚರ್ ಮೇಲೆ ಒಂದು ಪ್ಲೇಟ್ ಅನ್ನು ಮುಚ್ಚಿ ಕಡಾಯಿಗೆ ಲಿಡ್ ಕ್ಲೋಸ್ ಮಾಡಬೇಕು ಇದನ್ನ ಸಿಮ್ ಅಲ್ಲಿ ಅರ್ಧ ಗಂಟೆ ಬೇಯಿಸ್ಕೋಬೇಕು ಇದು 30 ನಿಮಿಷ ಆಗಿದೆ ಬೆಂದಿದೆಯಾ ನೋಡೋಣ ಇದೀಗ ಬೆಂದಿದೆ ಹೇಗೆ ಸೈಡ್ಸ್ ಎಲ್ಲ ಬಿಟ್ಕೊಂಡಿದೆ ನೋಡಿ ಈಗ ಆಫ್ ಮಾಡ್ಕೊಂಡು ಬಿಡೋಣ ಇದನ್ನ ಒಂದು ಪ್ಲೇಟಿಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಜ್ಯೂಸಿ ಆಗಿ ಕಾಣ್ತಾ ಇದೆ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಇದನ್ನ ನೀವು ಒಂದಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು